ಇಷ್ಟು ದಿನ ಬೈ ಎಲೆಕ್ಷನ್ ಫಲಿತಾಂಶ ಏನ್ ಬರುತ್ತೆ ಅನ್ನೋ ಕುತೂಹಲ ಸಹಜವಾಗಿ ಎಲ್ಲರಲ್ಲೂ ಇತ್ತು. ಪ್ರಮುಖ ಮೂರೂ ಪಕ್ಷಗಳಲ್ಲಿ ರಾಜ್ಯದಲ್ಲಿ ಇತ್ತು. ಬೈ ಎಲೆಕ್ಷನ್ ಫಲಿತಾಂಶ ಹೊರಗಡೆ ಬರ್ತಾ ಇದ್ದಂತೆ ರಾಜ್ಯದಲ್ಲಿ ಒಂದಿಷ್ಟು ರಾಜಕೀಯ ಬೆಳವಣಿಗೆಗಳು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಹೋಗ್ತಾ ಇದೆ. ಓವರ್ಆಲ್ ಫಲಿತಾಂಶವನ್ನ ನಿಮ್ಗೆ ನಾವು ಈಗ ಕೊಡ್ತಾ ಇದೀವಿ. ಏನೇನ್ ಆಯ್ತು ಬೆಳಿಗ್ಗೆಯಿಂದ ಅಂತ, ಅನರ್ಹ ಶಾಸಕರಿಗೆ ಮತದಾರ ಫೈನಲಿ ಜೈ ಅಂತ ಹೇಳಿದ್ದಾಗಿದೆ. ಯಾಕಂದ್ರೆ ಅನರ್ಹರು ಅನರ್ಹರೇ ಅಂತ ಸುಪ್ರೀಂ ಕೋರ್ಟ್ ತೀರ್ಪನ್ನ ಕೊಟ್ಟು ಎಲೆಕ್ಷನ್ ಗೆ ಕಂಟೆಸ್ಟ್ ಮಾಡಬಹುದು ಅಂತ ಹೇಳಿದ ಮೇಲೆ ಸೊ ಜನ ಯಾವ ರೀತಿ ತೀರ್ಪನ್ನ ಕೊಡ್ತಾರೆ ಅಂತ ಒಂದು ಕುತೂಹಲ ಇತ್ತು. ಅನರ್ಹ ಶಾಸಕರಿಗೆ ಈಗಾಗಲೇ ಮತದಾರ ಒಂದು ರೀತಿಯಾದಂತಹ ಶುಭ ಸೂಚನೆಯನ್ನ ಕೊಟ್ಟಿದ್ದಾರೆ. ನೀವಿನ್ ಮುಂದೆ ಅನರ್ಹರಲ್ಲ, ನೀವು ಅರ್ಹರು ಅನ್ನುವಂತಹ ಒಂದು ರೀತಿಯಂತಹ ಮ್ಯಾಂಡೇಟ್ ಅನ್ನ ಕೊಟ್ಟಿದ್ದಾರೆ. 12 ಕ್ಷೇತ್ರಗಳಲ್ಲಿ ಗೆಲುವಿನ ನಗೆ ಬೀರಿದೆ ಬಿಜೆಪಿ. ಕಾಂಗ್ರೆಸ್ಗೆ 2 ಸ್ಥಾನ, ಆದ್ರೆ ಜೆಡಿಎಸ್ ನ ಶಾನ್ಯ ಅವರ ಒಂದು ಸಾಧನೆ ಶೂನ್ಯ ಅಂತಾನೆ ಹೇಳಬೇಕಾಗತ್ತೆ. ಕಾಂಗ್ರೆಸ್ ಕೇವಲ 2 ಸ್ಥಾನವನ್ನು ಪಡ್ಕೊಳ್ಳೋದಿಕ್ಕಷ್ಟೇ ಈಗ ಸಾಧ್ಯ ಆಗಿರೋದು, 2 ಸ್ಥಾನಕ್ಕೆ ತೃಪ್ತಿ ಪಟ್ಕೊಂಡಿದೆ ಸಿಎಂ ಯಡಿಯೂರಪ್ಪ ಸರ್ಕಾರ. ಸೊ ಏನಾಗುತ್ತೆ, ಅಳಿವು ಉಳಿವಿನ ಪ್ರಶ್ನೆಯಾಗಿತ್ತು, ಇರುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆಯಾಗಿತ್ತು. ಬಟ್ ಸರ್ಕಾರ ಸೇಫ್, 3.5 ವರ್ಷ ಸರ್ಕಾರ ಅಲ್ಲಾಡಂಗಿಲ್ಲ. ಕಾಂಗ್ರೆಸ್ ಜೆಡಿಎಸ್ ಗೆ ಭಾರಿ ಮುಖಭಂಗ ಆಗಿದೆ. MTB ನಾಗರಾಜ್, ವಿಶ್ವನಾಥ್ ಹೊರತಾಗಿ ಎಲ್ಲರೂ ಕೂಡ ಅರ್ಹರಾಗಿದ್ದಾರೆ. ಹೊಸಕೋಟೆಯಲ್ಲಿ ಶರತ್ ವಿರುದ್ಧ MTB ನಾಗರಾಜ್ ಬಹಳ ಮುಖಭಂಗವನ್ನು ಅನುಭವಿಸಿದ್ದಾರೆ. ಇನ್ನೊಂದ್ ಕಡೆ ಹುಣಸೂರಲ್ಲಿ ಎಚ್ ವಿಶ್ವನಾಥ್ ಸೋಲನ್ನ ಅನುಭವಿಸಿದ್ದಾರೆ. ಅಲ್ಲೇ ಕಾಂಗ್ರೆಸ್ ನ ಮಂಜುನಾಥ್ ಅವರು ಗೆಲುವನ್ನ ಸಾಧಿಸಿದ್ದಾರೆ. ಶಿವಾಜಿನಗರದಲ್ಲಿ ನೋಡೋದಾದ್ರೆ ಕಾಂಗ್ರೆಸ್ ನ ರಿಜ್ವಾನ್ ಅರ್ಷದ್ ಗೆಲುವನ್ನ ಸಾಧಿಸಿದ್ದಾರೆ. ಹುಣಸೂರಲ್ಲಿ ಮಂಜುನಾಥ್ ಜಯಭೇರಿಯನ್ನ ಬಾರಿಸಿದ್ದಾರೆ. ಈ ಬಾರಿ ಜೆಡಿಎಸ್ ನ ಆಟ ಯಾವ ಕ್ಷೇತ್ರದಲ್ಲೂ, 15 ಕ್ಷೇತ್ರದಲ್ಲಿ ಯಾವ ಕ್ಷೇತ್ರದಲ್ಲೂ ಕೂಡ ನಡೆಯಲಿಲ್ಲ. ಬಹಳ ಗಂಭೀರವಾಗಿ ಜೆಡಿಎಸ್ ಈ ಬಗ್ಗೆ ಯೋಚನೆ ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ಅಟ್ಲೀಸ್ಟ್ ಒಂದು ಕ್ಷೇತ್ರದಲ್ಲೂ ಕೂಡ ಗೆದ್ದಿಲ್ಲ ಅನ್ನೋದು ಇಲ್ಲಿ ಗಮನಿಸಬೇಕಾದಂತ ಅಂಶ. ಸೊ ಇನ್ನೊಂದು ಕಡೆ ಪಕ್ಷ ಸಂಘಟನೆ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರಾಗ್ಲಿ, ದೇವೇಗೌಡರಾಗ್ಲಿ ಇನ್ ಮುಂದೆ ಯಾವ ಆಕ್ಷನ್ ತಗೋತಾರೆ, ಸ್ಟೆಪ್ ಅನ್ನ ಇಡ್ತಾರೆ, ಅದು ಕೂಡ ಮುಖ್ಯವಾಗುತ್ತೆ. ಇನ್ನೊಂದು ಕಡೆ ಕಾಂಗ್ರೆಸ್ ನಲ್ಲಿ ಒಂದಿಷ್ಟು ತಲ್ಲಣ ಆಲ್ರೆಡಿ ಸೃಷ್ಟಿಯಾಗ್ಬಿಟ್ಟಿದೆ. ಯಾಕಂದ್ರೆ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಈ ಎಲೆಕ್ಷನ್ ಅನ್ನ ಫೇಸ್ ಮಾಡಿರೋದು, ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾಗಿದೆ. ಈಗ ಬಿಜೆಪಿಗಿಂತಲೂ ಬಹಳ ಮುಖ್ಯವಾಗಿ ಈ ಫಲಿತಾಂಶ ಬಂದ ಮೇಲೆ ಕಾಂಗ್ರೆಸ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ರಾಜಕೀಯ ಬೆಳವಣಿಗೆಗಳು ನಡೀತಾ ಇದೆ.